ನನ್ನ ಬದುಕಿಗೆ ಒಂದು ಹೊಸ ತಿರುವು ಕೊಟ್ಟಂತ ದೇವರು ಯಾರಾದರೂ ಇದ್ದರೆ ಅದು ಸ್ವಾಮೀಜಿಯವರು. ನಾನು ಹೈಸ್ಕೂಲ್ ಫಸ್ಟ್ ಇಯರಿಂದ ಪಿ ಯು ಸಿವರೆಗೂ 5 ವರ್ಷಗಳ ಕಾಲ ಈ ಮಠದ ವಿದ್ಯಾರ್ಥಿಯಾಗಿದ್ದೆ. ನನ್ನ ಬದುಕಿನಲ್ಲಿ ನಾನೇನಾದರೂ ಇವತ್ತು ಬೆಳಕನ್ನು ಕಂಡಿದ್ದರೆ ಸ್ವಾಮಿಗಳ ಆಶೀರ್ವಾದದಿಂದ, ಅವರ ತ್ರಿವಿಧ ದಾಸೋಹದ ಹಿನ್ನೆಲೆಯಲ್ಲಿ ಸಿಕ್ಕಂಥ ಅವರ ಮಾರ್ಗದರ್ಶನ ಅನ್ನುವಂಥದ್ದನ್ನು. ನನ್ನ ಹಾಗೆ ಲಕ್ಷಾಂತರ ಜನ ಈ ಸಮಾಜದ ಜನರಿಗೆ ಇವತ್ತು ಅವರ ಮಾರ್ಗದರ್ಶನ, ಅವರ ಆಶೀರ್ವಾದ ಸಿಕ್ಕಿರತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಇವತ್ತು ನಮ್ಮನ್ನೆಲ್ಲರನ್ನು ಸಹ ಆಗಲಿ ಹೋಗಿದ್ದಾರೆ, ಆದರೆ ಅವರ ಆಶೀರ್ವಾದ ಈ ಸಮಾಜಕ್ಕೆ ಸದಾ ಇರಲಿ ಅಂಥೇಳಿ, ಅವರ ಸೇವೆ ಸಮಾಜಕ್ಕೆ ಇರತಕ್ಕಂಥ ಅವರ ತ್ಯಾಗ, ಅವರ ಮಾರ್ಗದರ್ಶನ ಸದಾ ಈ ಸಮಾಜಕ್ಕೆ ಅವರು ನೀಡಲಿ ಅನ್ನುವಂಥ ಆಶಯವನ್ನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಪರಮಾತ್ಮ ನೀಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾರೆ. ಅದರ ಜೊತೆಗೆ ಈ ತಿಂಗಳು 8ನೇ ತಾರೀಕು ನಾನೇ ಒಂದು ನೋಟಿಸನ್ನು ಕೊಟ್ಟಿದ್ದೆ, ಲಿಸ್ಟ್ ಆಗಿತ್ತು ಅವರಿಗೆ ಭಾರತ ರತ್ನ ಕೊಡಬೇಕು ಅಂತೇಳಿ. ಈ ಸಾರಿನೂ ಸಹ ಲೋಕಸಭಾ ಏನು ಸೆಷನ್ಸ್ ನಡೀತೆ, ಆ ಸೆಷನ್ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಎಲ್ಲ ಲೋಕಸಭಾ ಮತ್ತು ರಾಜ್ಯಸಭಾ ಎಲ್ಲ ಸದಸ್ಯರು ಸೇರಿ ಭಾರತ ರತ್ನ ಕೊಡಬೇಕು ಅಂಥೇಳಿ ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡ್ತಕ್ಕಂಥ, ಅದಕ್ಕೆ ನಾವೆಲ್ಲರೂ ಸಹ ಬದ್ಧರಿದ್ದೇವೆ, ಅದನ್ನು ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತೇನೆ. ಎಲ್ಲರೂ ಸಹ ಈಗಾಗಲೇ ಲಾಸ್ಟ್ ಟೈಮ್ ನಾನು ಆಗಲೇ ಹೇಳಿದಾಗ 8ನೇ ತಾರೀಕೇನು ನಾನು ನೋಟಿಸ್ ಕೊಟ್ಟಂಥ ಸಂದರ್ಭದಲ್ಲಿ ನಮ್ಮ ಪಕ್ಷದ ಎಲ್ಲರೂ ಸಹ, ರಾಹುಲ್ ಗಾಂಧಿಯವರು ಇರ್ಬೋದು, ಸೋನಿಯಾ ಗಾಂಧಿ ಇರ್ಬೋದು, ಖರ್ಗೆ ಸಾಹೇಬರು ಇರ್ಬೋದು, ಇನ್ನಿತರ ಎಲ್ಲರೂ ಸೇರಿದಂತೆ ಅದಕ್ಕೆ ಅವರ ಅಭಿಪ್ರಾಯ ಕೊಡಬೇಕು ಅನ್ನುವಂಥದ್ದಿತ್ತು. ಹಾಗೆ ನಮ್ಮ ರಾಜ್ಯದಿಂದ ಬಂದಿರತಕ್ಕಂಥ ಎಲ್ಲ ಲೋಕಸಭಾ ಸದಸ್ಯರ ಅಭಿಪ್ರಾಯ ಇತ್ತು. ಆ ಒಂದು ನೋಟಿಸು ರೀಚ್ ಆಗಲಿಲ್ಲ, ಬಹುಶಃ ಈ ಸಾರಿನಾದರೂ ಅದನ್ನು ರೀಚ್ ಮಾಡಿಸಿ ಸೊ ಮತ್ತೊಂದು ನೋಟಿಸನ್ನು ಕೊಟ್ಟು ಅದರ ಆಧಾರದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಾಯವನ್ನು ತಂದು ಬಹುಶಃ ಭಾರತ ರತ್ನ ಸ್ವಾಮೀಜಿಯವರಿಗೆ ಕೊಡೋದ್ರಿಂದ ಆ ಒಂದು ಭಾರತ ರತ್ನ ಆ ಒಂದು ಪ್ರಶಸ್ತಿಗೆ ಮತ್ತಷ್ಟು ಗೌರವ ಅಧಿಕ ಬರುತ್ತೆ ಹೊರತು ಸ್ವಾಮೀಜಿಗಳಿಗೆಲ್ಲ. ಹಾಗಾಗಿ ಭಾರತ ರತ್ನ ಕೊಡ್ತಕ್ಕಂಥದ್ದು ಅತ್ಯಂತ ಸೂಕ್ತ ಅಂತೇಳಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ತರ್ತೇವೆ. ಬಹುಶಃ ಎಲ್ಲರೂ ಬರ್ತಾರೆ ಅಂಥೇಳಿ ನನಗೆ ಮಾಹಿತಿ ಪಡೆದಿಲ್ಲ. ಬಹುಶಃ ಎಲ್ಲ ಪ್ರಮುಖರು ಸಹ ಅಂತಿಮ ದರ್ಶನವನ್ನು ಪಡೀತಕ್ಕಂಥ ಅದಕ್ಕೆ ಬರ್ತಾರೆ ಅಂಥೇಳಿ ನಾನು ಭಾವಿಸ್ತೇನೆ. ಥ್ಯಾಂಕ್ ಯು.